ಮಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಶಾಸಕರು ಡಾಕ್ಟರ್ ಭಾರತ್ ಶೆಟ್ಟಿ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲಿಸಿ ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಭಾರತ್ ಶೆಟ್ಟಿ ಅವರಿಗೆ ನೈತಿಕ ಬೆಂಬಲ ಸೂಚಿಸಲು ಹಾಗೂ ಜನವಿರೋಧಿ ಸರ್ಕಾರಕ್ಕೆ ಸೂಕ್ತ ಸಂದೇಶ ರವಾನಿಸುವ ಸಲುವಾಗಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್, ಕಾರ್ಕಳ ಶಾಸಕರಾದ ಸುನೀಲ್ ಹಾಗೂ ಜಿಲ್ಲೆಯ ಮಾಜಿ ಶಾಸಕರು ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ಕಾಫೂರು ಠಾಣೆಗೆ ಭೇಟಿಯನ್ನ ಕೊಟ್ಟರು. ಅವರು ಅನ್ನೆಸೆಸರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಳೆದ ದಿನಗಳಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳು ಇವರ ವಿರುದ್ಧವೇ ಇದ್ವು ಅನ್ನೋದನ್ನ ಇವರು ಮರೆತಿರಬೇಕು. ಸಾಕಷ್ಟು ಬಾರಿ ಅವರು ಪೊಲೀಸರಿಗೂ ಕೂಡ ಹೋಗಿ ಧಮಕಿಯನ್ನ ಹಾಕಿರ್ತಾರೆ. ಆನ್ ಡ್ಯೂಟಿಯಲ್ಲಿ ಇರುವಂತಹ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ, ಇಡೀ ರಾತ್ರಿ ಪ್ರತಿಭಟನೆ ನಡೆಸ್ತಾರೆ. ಒಬ್ಬ ಶಾಸಕರಿಗೆ ಇದನ್ನೆಲ್ಲ ಮಾಡಬೇಕಾದ್ರೆ ಪರ್ಮಿಷನ್ ತಗೊಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಪ್ರತಿಭಟನೆ ಮಾಡೋದಲ್ಲದೆ ಅವಾಜ್ ಕೂಡ ಹಾಕ್ತಾರೆ, ಕರ್ತವ್ಯ ನಿರತ ಪೊಲೀಸರ ಮೇಲೆ ಅವಾಜ್ ಹಾಕುವಂಥದ್ದು, ಜೊತೆಗೆ ಅವರ ಮೇಲೆ ದಬ್ಬಾಳಿಕೆ ನಡೆಸುವ ಶೈಲಿಯಲ್ಲಿ ಮಾತನಾಡುವಂಥದ್ದು. ಇದನ್ನೆಲ್ಲ ಅನಗತ್ಯ ಅಥವಾ ಸುಳ್ಳು ಎಫ್ಐಆರ್ ಕೇಸ್ ಅಂತ ಹೇಳಿದ್ರೆ ಇನ್ನು ಯಾವುದಕ್ಕೆ ನಿಜ ಅಂತಾರೆ ಅನ್ನೋದನ್ನ ಅವ್ರಿಗೆ ಕೇಳಬೇಕು. ಪುಣೆಯಿಂದ ಪಂಡರಾಪುರಕ್ಕೆ ಹೋಗುವ ಎಲ್ಲಾ ರಸ್ತೆಗಳನ್ನ ಎನ್ಡಿಎ ಸರ್ಕಾರ ನಿರ್ಮಿಸಿದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು? ಅವ್ರು ಹೇಳೋ ಪ್ರಕಾರ ಈ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಎಲ್ಲಾ ದಾರಿಗಳನ್ನ ನಾವೇ ನಿರ್ಮಿಸಿದ್ವಿ. ಪುಣ್ಯಕ್ಷೇತ್ರಗಳ ದೇವಸ್ಥಾನಗಳ ನಿರ್ಮಾಣ ಆಗಿರಬಹುದು, ಅಲ್ಲಿಗೆ ಹೋಗುವಂತಹ ರಸ್ತೆ ದುರಸ್ತಿಗಳಾಗಿರಬಹುದು, ಕಾಮಗಾರಿಗಳನ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದು ನಾವೇ ಅಂತ ಕೊಚ್ಕೊಂಡು ಹೇಳ್ತಾರೆ. ಆದ್ರೆ ಕೇವಲ ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದನ್ನ ಪ್ರಧಾನಿಗಳಿಗೆ ಹೇಳೋರು ಯಾರು? ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಅಮೃತ 2 ಯೋಜನೆ ಅಡಿಯಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರಿನ ವಿತರಣಾ ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಹಾಗೂ ಹಾವೇರಿಯ ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ಇದೇ ರೀತಿ ಶಂಕುಸ್ಥಾಪನೆ ಆಗಿರುವಂತಹ ಸಾಕಷ್ಟು ಕಾಮಗಾರಿಗಳೇನು ಜನರ ಕಣ್ಣಿಗೆ ಕಾಣೋ ತರ ಇದೆ, ಆದ್ರೆ ಪೂರ್ಣಗೊಂಡಿರುವ ಉದಾಹರಣೆಗಳು ಜನರ ಕಣ್ಣಿಗೆ ಕಾಣುವುದು ಬಹಳ ಬಹಳ ಕಡಿಮೆ. ಇನ್ನು ಈ ಶಂಕುಸ್ಥಾಪನೆ ಪೂರ್ಣಗೊಂಡು ಜನರಿಗೆ ತಲುಪುತ್ತಾ ಅಂದ್ರೆ ಇದರಿಂದ ಜನ ನೀರಿನ ಉಪಯೋಗವನ್ನ ಪಡೆದುಕೊಳ್ತಾರ, ಅಥವಾ ಇದು ಕೂಡ ಕೇವಲ ತೋರಿಸೋದಕ್ಕೆ ಒಂದು ಡಮ್ಮಿ ಪೀಸ್ ಆಗಿ ಉಳಿದುಕೊಳ್ಳುತ್ತಾ, ಕಾಲನೇ ಉತ್ತರ ಕೊಡಬೇಕು. ನವದೆಹಲಿಯಲ್ಲಿ ವಿವಿಧ ನಾಗರಿಕ ಸೇವಾ
ಪರೀಕ್ಷೆಗಳಿಗೆ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳಿಗೆ ನೀಡಲಾಗುವ ನೆರವಿನ ಮೊತ್ತ 10,000 ರೂಪಾಯಿಗಳಿಂದ 15,000 ರೂಪಾಯಿಗಳಿಗೆ ಹೆಚ್ಚಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದರೊಂದಿಗೆ ನವದೆಹಲಿಯಲ್ಲಿ ಈ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಿಸಲು ತೀರ್ಮಾನಿಸಲಾಗಿದೆ. ಬೇರೆ ರಾಜ್ಯಕ್ಕೆ ಹೋಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡೋದು ಅಪ್ರಿಷಿಯೇಟ್ ಮಾಡೋಣ, ಆದ್ರೆ ನಮ್ಮ ರಾಜ್ಯದಲ್ಲಿಯೇ ಇದ್ಕೊಂಡು ಅಭ್ಯಾಸ ಮಾಡ್ತಾ ಇರುವಂತಹ, ತಮ್ಮ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತಹ ಅಥವಾ ತಮ್ಮ ಡಿಗ್ರಿಗಳನ್ನು ಸಹ ಮುಗಿಸೋದೇ ಪರದಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ನೆರವು ಕೊಡ್ತಾ ಇದೆ, ಯಾವ ರೀತಿ ಸ್ಟೈಫಂಡ್ ಅಥವಾ ಅವರಿಗೆ ಹಾಸ್ಟೆಲ್ ಅಥವಾ ಕಾಲೇಜು ಫೀಸ್ ಗಳನ್ನ ಸಹ ತುಂಬೋಕ್ ಆಗದಿರುವಂತಹ ಪರಿಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳನ್ನ ಯಾವ ರೀತಿ ಗುರುತಿಸುತ್ತೆ, ಈ ತರದ ಕೆಲಸಗಳಾಗ್ತಾ ಇದ್ದಾವ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ವಿರುದ್ಧ ಫುಲ್ ಗುಲ್ಲಾಗಿದೆ. ಹಾಗಾದ್ರೆ ಏನ್ ವಿಷಯ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬಾನಿ ಮದುವೆಗೆ ಹೋಗಿದ್ರು. ಯಾಕೆಂದ್ರೆ ಈ ಒಂದು ವಿಷಯ ಯಾಕೆ ದೊಡ್ಡದಾಯ್ತು ಅನ್ನೋ ಹಾಕಿದ್ರೆ, ಅಂಬಾನಿ ಮದುವೆಗೆ ಹೋಗೋದಕ್ಕೆ ಸಮಯ ಇದೆ, ಆದ್ರೆ ಮಣಿಪುರಕ್ಕೆ ಹೋಗಲು ಸಮಯ ಇಲ್ವಾ ಇವ್ರ ಹತ್ರ ಅಂತ ಜನ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮದುವೆ, ಮಠ, ದೇವಸ್ಥಾನ ಅಂತೆಲ್ಲ ಓಡಾಡ್ತಾರೆ, ಅದ್ರಲ್ಲಿ ಎಲೆಕ್ಷನ್ಸ್ ಬಂತು ಅಂತಂದ್ರೆ ಸಮಾವೇಶ, ರ್ಯಾಲಿಗಳು ಅಂತ ದಣಿವೆ ಇಲ್ಲದಂಗೆ ಹಗಲು ರಾತ್ರಿ ಒಂದು ಮಾಡಿ ಜನ ಜಂಗುಳಿಯನ್ನ ಸೇರಿಸಿ ಅಲ್ಲಿ ಭಾಷಣವನ್ನ ಮಾಡುವ ಪ್ರಧಾನಿಗಳಿಗೆ ಮಣಿಪುರದಲ್ಲಿ ಬೆಂಕಿ ಹತ್ತಾ ಇದೆ, ಒಬ್ಬರನ್ನ ಒಬ್ಬರು ಜನ ಕೊಲ್ತಾ ಇದ್ದಾರೆ, ಜನರ ಮಧ್ಯೆ ದ್ವೇಷ ಭಾವನೆ ಹುಟ್ತಾ ಇದೆ, ದೇಶ ಒಡೆದು ಹೋಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ತಮಗೆ ತಮ್ಮ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅಂತಹ ಜಾಗಕ್ಕೆ ಹೋಗಿ ಒಂದ್ ರೀತಿ ಶಾಂತಗೊಳಿಸುವಂತಹ ಪ್ರಯತ್ನವಾಗ್ಲಿ ಅಥವಾ ಜನರಿಗೆ ಬುದ್ಧಿ ಹೇಳುವಂತಹ ಪ್ರಯತ್ನ ಆಗ್ಲಿ ಅಥವಾ ಸೌಹಾರ್ದತೆಯಿಂದ ಇರೀ, ನೀವೆಲ್ಲರೂ ಕೂಡ ಖುಷಿಯಾಗಿ ಒಟ್ಟಿಗೇರಿ, ನೀವೆಲ್ಲರೂ ಕೂಡ ಭಾರತೀಯ ನಾಗರಿಕರು ಅಂತ ಹೇಳಿ ಅವರಿಗೆ ಮನಗಂಡನೆ ಮಾಡಿಕೊಡುವಂತಹ ಪ್ರಯತ್ನಗಳಾಗ್ಲಿ ಇನ್ನೂವರೆಗೂ ಕೂಡ ಪ್ರಧಾನಿ ಮೋದಿಯಿಂದ ಆಗಿಲ್ಲ. ಹಾಗಾದ್ರೆ ಈ ಕೆಲಸ ಯಾವಾಗ ಆಗತ್ತೆ ಪ್ರಧಾನಿಗಳೇ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಾಲತಾಣದಲ್ಲಿ. ವೈರಲ್ ಆಗುವಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ ಕೇವಲ ಮನರಂಜನೆಗೋಸ್ಕರ ಇರೋದಿಲ್ಲ, ಕೆಲವೊಂದು ಸಮಾಜ ಸುಧಾರಣೆಗಳಿಗೋಸ್ಕರನೂ ಇರುತ್ತೆ, ಇನ್ನೂ ಕೆಲವೊಂದಿಷ್ಟು ಇಂತಹ ನಾಯಕರ ಕಿವಿ ಕಣ್ಣು ತೆರೆಸುವ ನಿಟ್ಟಿನಲ್ಲಿಯೂ ಕೂಡ ಇರುತ್ತೆ. ಈಗ ಅಂತಹದ್ದೇ ಒಂದು ಟ್ರೆಂಡ್ ನಡೀತಾ ಇದೆ ಅಂತ ಹೇಳಬಹುದು. ಇದು ಉತ್ತಮವಾದ ಟ್ರೆಂಡ್, ಇದಕ್ಕೆ ಮೋದಿಯವರು ಯಾವ ರೀತಿ ಸ್ಪಂದಿಸ್ತಾರೆ ಅಥವಾ ಮುಂಚೆಗಿನ ಹಾಗೆ ಈಗಲೂ ಕೂಡ ಕಿವಿಯನ್ನ ಹಿತ್ತಾಳೆಯದ್ದಾಗಿಸಿಕೊಂಡು ಏನು ಕೇಳಿಸೋದಿಲ್ಲ, ನೀವು ಹೊರಗಡೆಯಿಂದ ಎಷ್ಟು ಬೇಕಾದ್ರೂ ಬಾರಿಸ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರ ನೋಡ್ಬೇಕು.